ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಇಡವೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಅತಿ ಸಂಭವನೀಯ ಪ್ರಶ್ನೋತ್ತರಗಳನ್ನು ಕಲಿತುಕೊಳ್ಳೋಣ. ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ. ಗ್ಲಾಸನ್ನು ಯಾವುದರ ಮಿಶ್ರಣದಿಂದ ತಯಾರಿಸಲಾಗುತ್ತದೆ? ಸೋಡಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಸಿಲಿಕೇಟ್. ಕೃತಕ ಮಳೆ ಬರಲು ಉಪಯೋಗಿಸುವ ರಾಸಾಯನಿಕ ಯಾವುದು? ಬೆಳ್ಳಿಯ ಬ್ರೊಮೈಟ್. ಜೆರೋಫಾಲ್ಮಿಯಾ ಯಾವ ವಿಟ್ಯಾಮಿನ್ ಕೊರತೆಯಿಂದ ಉಂಟಾಗುವ ರೋಗ? ವಿಟ್ಯಾಮಿನ್ ಎ. ಯಾವ ವಿಟ್ಯಾಮಿನ್ ಅನುಪಸ್ಥಿತಿಯಲ್ಲಿ ಸ್ಕರ್ವಿ ಎಂಬ ರೋಗವನ್ನು ಕರೆಯಲಾಗುತ್ತದೆ? ಉತ್ತರ ವಿಟ್ಯಾಮಿನ್ ಸಿ. ಭಾರವಾದ ಲೋಹ ಯಾವುದು? ಉತ್ತರ ಓಸ್ಮೇನಿಯಂ. ವಿದ್ಯುತ್ ಶಕ್ತಿಯ ಅತ್ಯುತ್ತಮ ವಾಹಕ ಯಾವುದು? ಉತ್ತರ ಬೆಳ್ಳಿ. ಬಲ್ಬ್ನಲ್ಲಿ ಫಿಲಾಮೆಂಟ್ ತಂತಿಯನ್ನು ಯಾವುದರಿಂದ ತಯಾರಿಸಲಾಗುತ್ತದೆ? ಉತ್ತರ ಟಂಗಸ್ಟನ್. ರಬ್ಬರ್ ವಲ್ಕನೀಕರಣದಲ್ಲಿ ಬಳಸುವ ಧಾತು ಯಾವುದು? ಉತ್ತರ ಗಂಧಕ. ಪರಿಶುದ್ಧ ಕಬ್ಬಿಣದ ಅದಿರು ಯಾವುದು? ಉತ್ತರ ಮ್ಯಾಗ್ನೆಟೈಟ್. ಯಾವುದು ಲೋಹದಿಂದ ಹೆಚ್ಚಿನ ಲೋಹ ವಸ್ತುಗಳು ತಯಾರಿಸಲಾಗುತ್ತದೆ? ಉತ್ತರ ಕಬ್ಬಿಣ. ಬಲೂನ್ಗಳಲ್ಲಿ ಯಾವುದನ್ನು ತುಂಬಲಾಗುತ್ತದೆ? ಉತ್ತರ ಹೀಲಿಯಂ. ಹಗುರವಾದ ಅನಿಲ ಯಾವುದು? ಉತ್ತರ ಜಲಜನಕ. ಯಾವುದು ಭೌತಿಕ ಬದಲಾವಣೆಗೆ ಉದಾಹರಣೆಯಾಗಿದೆ? ಉತ್ತರ ನೀರು ಮತ್ತು ಮಂಜುಗಡ್ಡೆ. ಮೈಕ್ರೋಫೋನ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ? ಉತ್ತರ ಶಬ್ದ ತರಂಗಗಳನ್ನು ವಿದ್ಯುತ್ ತರಂಗಗಳಾಗಿ. ಭೂಮಿಯ ಭೂಚಿಪ್ಪಿನಲ್ಲಿ ಅತ್ಯಧಿಕ ಎರಡನೆಯ ಲೋಹ ಯಾವುದು? ಉತ್ತರ ಕಬ್ಬಿಣ. RDX ಎಂಬ ರಾಸಾಯನಿಕ ಸಂಯುಕ್ತವನ್ನು ಯಾವ ರೂಪದಲ್ಲಿ ಬಳಸಲಾಗುತ್ತದೆ? ಉತ್ತರ ಸ್ಫೋಟಕವಾಗಿ. ನಿಂಬೆಹಣ್ಣಿನಲ್ಲಿ ಯಾವ ಆಮ್ಲವಿದೆ? ಉತ್ತರ ಸಿಟ್ರಿಕ್ ಆಮ್ಲವಿದೆ. ಯಾವುದನ್ನು ಪೂಲ್ಸ್ ಗೋಲ್ಡ್ ಎಂದು ಕರೆಯಲಾಗುತ್ತದೆ? ಐರನ್ ಪೈರೇಟ್ಸ್. ನೇಲ್ ಪಾಲಿಸ್ ಹೋಗಲಾಡಿಸಲು ಬಳಸುವ ಸಂಯುಕ್ತ ಯಾವುದು? ಉತ್ತರ ಅಸಿಟೋನ್. ನೈಸರ್ಗಿಕ ರಬ್ಬರ್ನಿಂದ ಪಡೆದ ಪಾಲಿಮರ್ ಯಾವುದಾಗಿದೆ? ಉತ್ತರ ಐಸೋಪ್ರೇನ್. ಚಂದ್ರನಲ್ಲಿ ಕಂಡುಬರುವ ಲೋಹ ಯಾವುದು? ಉತ್ತರ ಹೀಲಿಯಂ. ಸೂರ್ಯನ ಮೇಲ್ಮೈನಲ್ಲಿರುವ ನ್ಯೂಕ್ಲಿಯರ್ ಫ್ಯೂಷನ್ ಪರಮಾಣುಗಳ ರಚನೆಗೆ ಕಾರಣವಾಗುತ್ತದೆ, ಯಾವುದು ಕಾರಣವಾಗುತ್ತದೆ ಅಂದರೆ ಹೀಲಿಯಂ. ಸಾವಯವ ಸಂಯುಕ್ತಗಳು ಮಾತ್ರ ಕರಗುತ್ತವೆ? ಉತ್ತರ ದ್ರವೇತರ ದ್ರಾವಕಗಳು. ನಾನ್ಸ್ಟಿಕ್ ಕುಕ್ವೇರ್ ಮೇಲಿನ ಲೇಪನ ಯಾವುದಾಗಿರುತ್ತದೆ? ಉತ್ತರ ಟೆಫ್ಲಾನ್. ಹಿತ್ತಾಳೆ ಮಿಶ್ರ ಲೋಹಗಳು ಯಾವುವು? ಉತ್ತರ ಸತು ಮತ್ತು ತಾಮ್ರ. ಯಾವ ಸಾಧನವನ್ನು ಅನಿಲಗಳ ಒತ್ತಡ ಎಂದು ಕರೆಯಲಾಗುತ್ತದೆ? ಉತ್ತರ ಮಾನೋಮೀಟರ್. ಧ್ವನಿಯನ್ನು ಅಳೆಯುವ ಘಟಕ ಯಾವುದು? ಉತ್ತರ ಡೆಸಿಬಲ್ಸ್. ಎಲ್ಲ ದೇಹದ ಎಲ್ಲ ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು? ಉತ್ತರ ಮೂತ್ರಪಿಂಡ. ಹೈಡ್ರೋಫೈಟ್ಸ್ಗಳೆಂದರೇನು? ಉತ್ತರ ಜಲಸಸ್ಯಗಳು. ಎರಡು ಸಮಾಂತರ ಕನ್ನಡಿಗಳ ನಡುವೆ ಇರಿಸಲಾದ ವಸ್ತುವಿನ ಎಷ್ಟು ಚಿತ್ರಗಳು ರೂಪುಗೊಳ್ಳುತ್ತವೆ? ಉತ್ತರ ಅನಂತ. ಇಲ್ಲಿಯವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾವು ಈ ಹಿಂದೆ ಭಾಗ 1 ಭಾಗ 2 ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಬಿಡುಗಡೆ ಮಾಡಿದ್ದೇವೆ ಮತ್ತು ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ತಪ್ಪದೇ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ. ತಮ್ಮಲ್ಲಿ ವಿನಂತಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಬಿಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುವುದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.